नमस्ते मैडम ಈಗ ಇಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದ್ರೆ ಮಾಧುಸ್ವಾಮಿಯವರ ಹೇಳಿಕೆ. ಮಾಧುಸ್ವಾಮಿಯವರು ಸರ್ಕಾರ ನಡೀತಾ ಇಲ್ಲ, ಜಸ್ಟ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹೌದು, ಮ್ಯಾನೇಜ್ಮೆಂಟ್ ಮಾಡ ಅಂದ್ರೆ ಸರ್ಕಾರದಲ್ಲಿ ಯಾವುದೇ ಜೀವಂತ ಇಲ್ಲ, ಜೀವನೇ ಹೋಗ್ಬಿಟ್ಟೈತೆ ಸರ್ಕಾರಕ್ಕೆ, ಕೇವಲ ನಾಮಕಾವಸ್ಥೆಗಷ್ಟೇ ರೂಲಿಂಗ್ ಅಲ್ಲಿ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದು ಹೇಳಿರೋರು ಯಾರ ಸಾಮಾನ್ಯವಾದವ್ರು ಹೇಳಿದ್ರೆ ಅದು ಏನೋ ಒಂದನ್ನ ನಾವು ಕಡೆಗಣಿಸೋದಾಗಿತ್ತು. ಒಬ್ಬ ಕಾನೂನು ಸಚಿವರಾಗಿ ಹೇಳಂತದ್ದು ಅದು ನಿಜವಾಗ್ಲೂ ಸರ್ಕಾರಕ್ಕೆ ಇರ್ತು ಮುರ್ತು ತರಿಸುವಂತ ಒಂದು ವಿಚಾರ. ಅದಲ್ದೇನೆ ಆಡಳಿತ ಮಾಡಿ ತುಂಬಾನೇ ಅಧಿಕಾರನ ನಡೆಸಿರುವಂತಹ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಇರುವಂತವ್ರು ಹೇಳಿದಾಗ ಅದನ್ನ ಗಂಭೀರವಾಗಿ ತಗೋಬೇಕಾಗ್ತದೆ. ಮತ್ತೆ ಸರ್ಕಾರ ಏನೇ ಒಂದನ್ನು ಅವರ ಒಂದು ತಪ್ಪುಗಳನ್ನ ಮುಚ್ಚಾಕೊಳ್ಳಿಕ್ಕೆ ಯತ್ನಿಸಿದ್ರು ಜನರಿಗೆ ಇದ್ರ ವಿಚಾರ ನೇರವಾಗಿ ಗೊತ್ತಾಗಿ ಆಗಿದೆ, ಆಲ್ರೆಡಿ ಬಯಲಾಗಿ ಹೋಗಿದೆ ಮೇಡಮ್. ಇದರಲ್ಲಿ ಮುಚ್ಚಾ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೊಂಡು ಏನು ಪ್ರಯೋಜನ ಇಲ್ಲ. ಹೌದು, ಇವರು ಸರಿಯಾದ ರೀತಿ ನಡೆಸ್ತಾ ಇಲ್ಲ, ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ನೇರ ಉದಾಹರಣೆನೆ ಎಲ್ಲಾ ಕಡೆ ಏನು ಇದೆಲ್ಲ ಒಂದು ಕಾನೂನು ರಕ್ಷಣೆ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ವಿಚಾರದಲ್ಲಾಗಿರ್ಬೋದು ಎಲ್ಲ ಇದ್ರಲ್ಲೂ ಇವರು ಫೇಲ್ಯೂರ್ ಆಗಿದ್ದಾರೆ. ಈಗ ACB ಮುಚ್ಲಿಕ್ಕೆ ಹೋಗಿದ್ದಾರೆ, ACB ತೆಗಿತಾರೆ, ಕಾಂಗ್ರೆಸ್ನವರು ಬಿಜೆಪಿ ಅವರು ಬಂದಾಗ ಮುಚ್ಚಕ್ ಹೋಗ್ತಾರೆ. ಇವರು ಇದೇ ತರ ಮುಚ್ಚೋದು ತೆಗಿಯೋದು ಆಟ ಆಡ್ತಾ ಇದ್ರೆ ಭ್ರಷ್ಟಾಚಾರನ ಎಲ್ಲಿ ನಿಲ್ಸ್ಬೇಕಾಗತ್ತೆ ಮೇಡಮ್? ಭಾಸ್ಕರ್ ಅವರೇ, ಈಗ ಸಚಿವರು ಈ ರೀತಿ ಹೇಳಿಕೆ ಕೊಡೋದು ಹೌದು, ಒಂದು ಕಡೆ ಅವರ ಅಸಹಾಯಕತೆ ನಮಗೆ ಎದ್ದು ಕಾಣಿಸ್ತಾ ಇದೆ, ಸರ್ಕಾರ ನಡೀತಿಲ್ಲ ಅನ್ನುವಂಥದ್ದು. ಬ್ಯಾಂಕ್ ಅವ್ರು ನನ್ನ ಹತ್ರನೇ ದುಡ್ಡು ತಗೋತಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ನೋಡಿ ಮಂತ್ರಿಗಳು ಇವ್ರಿಗೆ ಪವರ್ ಇರಲ್ವಾ ಅವ್ರನ್ನೆಲ್ಲ ಇದ್ ಮಾಡಕ್ಕೆ? ಆತರ ತಗೊಂಡಾಗ ಪವರ್ನ ಯೂಸ್ ಮಾಡ್ಬೋದಲ್ವಾ? ಇವರು ಸಚಿವರು ಅಥವಾ ಮಂತ್ರಿಗಳು ಆಗಿ ಅದನ್ನ ಯೂಸ್ ಮಾಡಿ ಅಂತವ್ರಿಗೆ ಶಿಕ್ಷೆ ಮಾಡಿಸ್ಬೋದಲ್ವಾ? ಅವರೇ ಈ ರೀತಿ ನಾನೇ ಕೊಡ್ತಾ ಇದ್ದೀನಿ ಅಂತಂದ್ರೆ ಇದ್ರಲ್ಲಿ SC ಸೋಮಶೇಖರ್ ಅವರು ಸಹಭಾಗಿತ್ವನೂ ಇದೆ. ಏನೊಂದು ಅದಕ್ಕೆ ಏನ್ ಬರ್ತದೆ ಅದ್ರಲ್ಲೆಲ್ಲ ಇವರೆಲ್ಲ ಹಂಚ್ಕೊಂಡೆ ಇವರು ಇದ್ ಮಾಡ್ತಾ ಇರೋದು. ಏನ್ ಗೊತ್ತಿಲ್ದೇ ಇರೋ ವಿಚಾರ ಏನಲ್ಲ ಮೇಡಮ್, ಇವ್ರಿಗೆಲ್ಲ ಗೊತ್ತಿದ್ದೇ ನಡೆಯುತ್ತೆ. ಇವಾಗ ನೋಡಿ ನನ್ನ ಏರಿಯಾದಲ್ಲೇ ಎಲ್ಲೇ ಒಂದು ಮೂಲೆನಲ್ಲಿ ಏನೇನ್ ನಡೆದ್ರು ಎಲ್ಲೇ ಇದ್ರು ನನ್ಗೆ ಸಂಪೂರ್ಣ ವಿಚಾರ ಮಾಹಿತಿಗಳು ಗೊತ್ತಾಗತ್ತೆ, ಒಂದ್ ವೇಳೆ ಪೊಲೀಸ್ನವ್ರು ಗೊತ್ತಾಗದೆ ಇದ್ರು. ಅದೇ ತರ ಇವ್ರಿಗೆ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಅಷ್ಟು ಗೊತ್ತಿಲ್ದೇ ಇರೋವಷ್ಟು ದೊಡ್ಡ ಮಿನಿಸ್ಟರ್ಗಳು ಯಾರು ಇರಲ್ಲ ಮೇಡಮ್ ಇವತ್ತಿನ ಕಾಲದಲ್ಲಿ. ಈಗ ಫೋನ್ ಅಲ್ಲಿ ಮಾತುಕತೆ ಎಲ್ಲ ಆಯ್ತು, ಆ ನಂತರ ಏನಾದ್ರು ಮಾಡಿದ್ರ ಅವರು ಅಂತ ಈ ವಿಚಾರಕ್ಕೆ? ಏನು ಮಾಡಿಲ್ಲ ಮೇಡಮ್, ಏನು ಮಾಡಿಲ್ಲ ಅವರು, ಮಾಡೋದು ಇಲ್ಲ ಅವರು. ಅವ್ರು ಏನ್ ಹೇಳ್ತಾ ಇದಾರೆ, ಪವರ್ ಇಲ್ಲ ಸರ್ಕಾರದಲ್ಲಿ, ಪವರ್ ದಮ್ ಇಲ್ಲ, ದಮ್ ಕಳ್ಕೊಂಡ್ಬಿಟ್ಟೈತೆ, ಬರೀ ಹೆಸರು ಮಾತ್ರ ಅಷ್ಟೇ ರೂಲಿಂಗ್ ಅಲ್ಲಿ ಇದ್ದೀವಿ, ಆಲ್ರೆಡಿ ಇನ್ನು ನಾವು ಚುನಾವಣೆಗೆ ಸಿದ್ಧತೆ ಆಗ್ತಾ ಇದೀವಿ ಅಷ್ಟೇ. ಮುಂದೆ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಮುಂದೆ ನಿಮ್ಮ ನಡೆ ಹೇಗಿರುತ್ತೆ? ನನ್ಗೆ ಗೊತ್ತಿದ ಮಟ್ಟಿಗೆ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ, ಮತ್ತೆ ಈ ರೀತಿ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಜನ. ಮುಂದಿನ ದಿನಗಳಲ್ಲಿ ಚುನಾವಣೆ ಟೈಮಲ್ಲಿ ಸರಿಯಾದ ರೀತಿಯಾದಂತ ವ್ಯಕ್ತಿಗಳನ್ನ ಆರಿಸ್ಬೇಕು ಅನ್ನೋದು ಇದೇ ಉದ್ದೇಶಕ್ಕೆ. ಇಲ್ಲ ಅಂತಂದ್ರೆ ದೇಶನೇ ನಾಶ ಆಗ್ಬಿಡ್ತದೆ ಈ ಭ್ರಷ್ಟಾಚಾರ ಅನ್ನೋ ಕೂಪದಲ್ಲಿ ಮುಳುಗಿ ಮೇಡಮ್. ಓಕೆ, ಥ್ಯಾಂಕ್ ಯು ಭಾಸ್ಕರ್ ಅವರೇ, ಇಷ್ಟೊತ್ತು ಪವರ್ ನ್ಯೂಸ್ ನೊಂದಿಗೆ ಮಾತನಾಡಿದೆ. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.